ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕ್ವಶನ್ ನ ಕೇಳಿದ್ರು, ಫೋನ್ ಸ್ಪೇಸ್ ಅಲ್ಲಿ ವರ್ಕ್ ಆಗುತ್ತಾ ಅಂತ. ನಾವೆಲ್ಲರೂ ಮೊಬೈಲ್ ನ ಯೂಸ್ ಮಾಡ್ತೀರಿ, ಆದ್ರೆ ಯಾವಾಗಾದ್ರೂ ನಿಮ್ಗೆ ಅನ್ಸಿದ್ಯಾ ಮೊಬೈಲ್ ಅನ್ನೋದು ಸ್ಪೇಸ್ ಅಲ್ಲಿ ಕೂಡ ವರ್ಕ್ ಆಗುತ್ತಾ ಅಂತ? ಈ ಒಂದು ಕ್ವಶನ್ ಗೆ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಮೊಬೈಲ್ ಅನ್ನೋದು ನಮ್ಮ ಭೂಮಿ ಮೇಲೆ ತುಂಬಾ ದಿನಗಳ ಕಾಲ ಕ್ಲೀನ್ ಆಗಿ ವರ್ಕ್ ಆಗುತ್ತೆ. ನಾವೆಲ್ಲೂ ಬೀಳಿಸಿಲ್ಲ ಅಂದ್ರೆ ಯಾವುದೇ ರೀತಿಯಾದಂತ ಅದಕ್ಕೆ ಡ್ಯಾಮೇಜ್ ಅನ್ನೋದು ಆಗಲ್ಲ ಈ ಒಂದು ಗ್ರಾವಿಟಿಯಲ್ಲಿ, ಅಂದ್ರೆ ಭೂಮಿ ಮೇಲಿರುವಂತ ಗ್ರಾವಿಟಿಯಲ್ಲಿ. ಆದ್ರೆ ಸ್ಪೇಸ್ ತುಂಬಾನೇ ಜಾಸ್ತಿ ಇರುತ್ತೆ, ಅಲ್ಲಿರುವಂತ ಎನ್ವಿರಾನ್ಮೆಂಟ್ ಅಲ್ಲಿ ಮೊಬೈಲ್ ವರ್ಕ್ ಆಗಲ್ಲ. ಅದಕ್ಕೆ ಕಾರಣ ತುಂಬಾನೇ ಇದೆ. ಮೊಬೈಲ್ ಅನ್ನೋದು ನಮ್ಮ ಸಿಗ್ನಲ್ ನ ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಕಳಿಸುತ್ತೆ. ನಾವು ಫೋನ್ ಅಲ್ಲಿ ಮಾತಾಡೋದನ್ನ ರೇಡಿಯೋ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡಿ ಅದು ಟವರ್ ಗೆ ಕಳಿಸುತ್ತೆ. ಟವರ್ ಮತ್ತೆ ರಿಸೀವರ್, ಅಂದ್ರೆ ನೀವು ಯಾರಿಗೆ ಮಾಡ್ತೀರೋ ಅವ್ರಿಗೆ, ಅವರ ಒಂದು ಫೋನ್ ಗೆ ರಿಸೀವ್ ಆಗಿ ಅದು ವಾಯ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇ ರೀತಿಯಲ್ಲಿ ನಮ್ಮ ಭೂಮಿಗೆ ಹತ್ತಿರದಲ್ಲಿ ಓಡಾಡುವಂತ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇಲ್ಲಿಂದ ನಾವು ಭೂಮಿಗೆ ಫೋನ್ ಮಾಡಬಹುದಾ ಅಂದ್ರೆ ಫೋನ್ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ನಮ್ಮ ಸಿಗ್ನಲ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರಲ್ಲ. ಅದೇ ರೀತಿ ಪ್ರತಿಯೊಂದು ಮೊಬೈಲ್ ಗೆ 10-digit ನಂಬರ್ ಅನ್ನೋದಿರುತ್ತೆ. ನಾವು ಯಾರಿಗೆ ಫೋನ್ ಮಾಡ್ಬೇಕು ಅವರ ನಂಬರ್ ಮೂಲಕನೇ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಕ್ ಆಗೋದು. ಸ್ಪೇಸ್ ಅಲ್ಲಿ ಇದ್ದಾಗ ಅವರ ನಂಬರ್ ಅನ್ನೋದನ್ನ ನಾವು ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಸಿಗ್ನಲ್ 1000 ಕಿಲೋಮೀಟರ್ ಮೇಲೆಗೆ ಹೋಗಲ್ಲ, ಕೇವಲ 3000-5000 ಅಡಿ ಗಂಟ ಮಾತ್ರನೆ ಸಿಗ್ನಲ್ಸ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ನೀವು ಯಾರಿಗಾದ್ರೂ ಫೋನ್ ಮಾಡಿದಾಗ ಒಂದು ಸಾರಿ ನೀವು ಕವರೇಜ್ ಏರಿಯಾ ಇಂದ ಆಚ ಕಡೆ ಇದ್ದೀರಾ ಅಂತ ನಿಮ್ಗೆ ಒಂದು ವಾಯ್ಸ್ ಮೆಸೇಜ್ ಅನ್ನೋದು ಬರುತ್ತೆ. ಯಾಕೆ ಅಂದ್ರೆ ನೀವು ಕವರೇಜ್ ಏರಿಯಾ ಅಂದ್ರೆ ನೆಟ್ವರ್ಕ್ ಇಲ್ಲದಂತ ಒಂದು ಜಾಗದಲ್ಲಿ ಇದ್ದೀರಾ ಅಂತ ಅರ್ಥ. ಭೂಮಿ ಮೇಲೆ ಈ ರೀತಿ ಇದ್ರು, ಸ್ಪೇಸ್ ಅಲ್ಲಿ ಅಂದ್ರೆ 1000 ಕಿಲೋಮೀಟರ್ ದೂರದಲ್ಲಿ ಸ್ಪೇಸ್ ಅಲ್ಲಿ ಮೊಬೈಲ್ ವರ್ಕ್ ಆಗುತ್ತೆ ಅಂದ್ರೆ ವರ್ಕ್ ಆಗಲ್ಲ, ಸಿಗ್ನಲ್ಸ್ ಕರೆಕ್ಟ್ ಆಗಿ ಸಿಗಲ್ಲ. ನಮ್ಮೆಲ್ಲರಿಗೂ ಒಂದು ಡೌಟ್ ಬರಬಹುದು, ಸ್ಪೇಸ್ ಅಲ್ಲಿಂದ ಆಸ್ಟ್ರೋನಾಟ್ಸ್ ಯಾವ ರೀತಿ ಭೂಮಿ ಜೊತೆ ಕಮ್ಯುನಿಕೇಶನ್ ಅನ್ನೋದು ಮಾಡ್ತಾರೆ ಅಂತ. ಅದಕ್ಕೆ ಕಾರಣ ಅವರ ಸ್ಪೇಸ್ ಸೂಟ್ ಅಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತ ಟ್ರಾನ್ಸ್ಮಿಟರ್ ನ ಇಕ್ಕಿರ್ತಾರೆ. ಅವ್ರು ಏನ್ ಮಾತಾಡ್ತಾರೋ ಅದನ್ನ ಡೈರೆಕ್ಟ್ ಆಗಿ ಭೂಮಿಗೆ ಅವರು ಕಳ್ಸಲ್ಲ, ಸ್ಪೇಸ್ ಅಲ್ಲಿ ಇರುವಂತ ಒಂದು ಸ್ಯಾಟಲೈಟ್ ಗೆ ಕಳಿಸಿ ಆ ಒಂದು ಸ್ಯಾಟಲೈಟ್ ರಿಸೀವ್ ಮಾಡ್ಕೊಂಡು ಅಲ್ಲಿಂದ ನಮ್ಮ ಭೂಮಿಗೆ ಅಂದ್ರೆ ನಮ್ಮ ಸ್ಪೇಸ್ ಸ್ಟೇಷನ್ ಗೆ ಕಳಿಸ್ತಾರೆ ಸಿಗ್ನಲ್ ನ. ಆಸ್ಟ್ರೋನಾಟ್ಸ್ ಯೂಸ್ ಮಾಡುವಂತ ಅವರ ಸ್ಪೇಸ್ ಸೂಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಆಗಿರುವಂತ ಆಂಟಿನಾಗಳಿರುತ್ತೆ. ಅದು ತುಂಬಾನೇ ಪವರ್ಫುಲ್ ಆಗಿರುತ್ತೆ, ಸಿಗ್ನಲ್ಸ್ ನ ತುಂಬಾ ದೂರದ ಗಂಟ ಕಳಿಸುತ್ತೆ. ಆದ್ರೆ ನಮ್ಮ ಮೊಬೈಲ್ ತುಂಬಾ ಚಿಕ್ಕದಾಗಿರುತ್ತೆ, ಆ ಮಟ್ಟದ ಸಿಗ್ನಲ್ಸ್ ನ ಮೊಬೈಲ್ ಕಳ್ಸಕ್ ಆಗಲ್ಲ. ಈ ರೀತಿ ಮಾಡೋದಕ್ಕೆ ಸ್ಪೇಸ್ ಸೂಟ್ ಅಲ್ಲಿ ಒಂದು ಸ್ಮೋಕಿ ಕ್ಯಾಪ್ ಅಂತ ಇರ್ತಾರೆ, ಇದೇ ವಾಯ್ಸ್ ಅನ್ನ ಭೂಮಿಗೆ ಕ್ಲಿಯರ್ ಆಗಿ ಕಳ್ಸೋದು. ಸ್ಪೇಸ್ ಸೂಟ್ ಅಲ್ಲಿ ಇದನ್ನ ಅವರ ಹೆಲ್ಮೆಟ್ ಹತ್ರ ಇಕ್ಕಿರ್ತಾರೆ. ಇದೆಲ್ಲ ಇನ್ನೊಂದು, ಮೊಬೈಲ್ ಅನ್ನು ಸ್ಪೇಸ್ ಗೆ ಎತ್ಕೊಂಡು ಹೋಗ್ಬೋದಾ ಅಂದ್ರೆ ಎತ್ಕೊಂಡು ಹೋಗಕ್ ಆಗಲ್ಲ. ಯಾಕೆ ಅಂದ್ರೆ ಸ್ಪೇಸ್ ಅಲ್ಲಿ ಟೆಂಪರೇಚರ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ. ಒಂದೊಂದು ಸಾರಿ ಸ್ಪೇಸ್ ಅಲ್ಲಿ ಸುಮಾರು 300 Fahrenheit ಅಷ್ಟು ಟೆಂಪರೇಚರ್ ಅನ್ನೋದು ಜಾಸ್ತಿ ಇರುತ್ತೆ ಸ್ಪೇಸ್ ಅಲ್ಲಿ. ಅದೇ ರೀತಿ ನೀವು ಸ್ಪೇಸ್ ನ ದಾಟ್ ಹೋದ್ಮೇಲೆ ಅಲ್ಲಿ ಟೆಂಪರೇಚರ್ ಅನ್ನೋದು ಕೆಲವೊಂದು ಕಡೆ ತುಂಬಾನೇ ಕಮ್ಮಿ ಇರುತ್ತೆ, -454 ಅಷ್ಟು ಮೈನಸ್ ಟೆಂಪರೇಚರ್ ಅಲ್ಲಿ ಇರುತ್ತೆ ಕೆಲವೊಂದು ಕಡೆ. ನೀವು ಮೂವಿಗಳಲ್ಲೆಲ್ಲ ನೋಡಿರ್ಬೋದು, ಆಸ್ಟ್ರೋನಾಟ್ಸ್ ಅನ್ನೋರು ಸ್ಪೇಸ್ ಇಂದ ಅಂದ್ರೆ ಅವರು ಇರುವಂತ ಒಂದು ವೆಹಿಕಲ್ ಇಂದ ಆಚೆ ಕಡೆ ಹೋಗಿದ ತಕ್ಷಣ ಅವರು ಐಸ್ ರೀತಿ ಆಗೋಗ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಟೆಂಪರೇಚರ್ ಅನ್ನೋದು ಕಮ್ಮಿ ಇರುತ್ತೆ. ನಿಮ್ಗೆಲ್ಲ ಒಂದು ಡೌಟ್ ಬರ್ಬೋದು, ಸ್ಪೇಸ್ ಅಲ್ಲಿ ಸ್ಯಾಟಲೈಟ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ. ಅದಕ್ಕೊಂದು ಕಾರಣ, ಅವರು ಅದನ್ನ ಆ ಒಂದು ಟೆಂಪರೇಚರ್ ಅಲ್ಲಿ ಇರೋ ರೀತಿ ಡಿಸೈನ್ ಮಾಡ್ತಾರೆ. ನಮ್ಮ ಮೊಬೈಲ್ ಆ ಒಂದು ಟೆಂಪರೇಚರ್ ಅಲ್ಲಿ ಇರೋ ರೀತಿ ಡಿಸೈನ್ ಮಾಡಿಲ್ಲ. ಅದೇ ರೀತಿ ಸೂರ್ಯನಿಂದ ಬರುವಂತ ಕಾಸ್ಮಿಕ್ ರೇಡಿಯೇಷನ್, ಅಂದ್ರೆ ನಮ್ಮ ಸ್ಪೇಸ್ ಅಲ್ಲಿ ರೇಡಿಯೇಷನ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ, ಇದರಿಂದ ಕೂಡ ನಮ್ಮ ಮೊಬೈಲ್ ಅನ್ನೋದು ಡ್ಯಾಮೇಜ್ ಆಗೋಗುತ್ತೆ. ನಾನು ಈ ಒಂದು ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ, ಒಂದೊಂದು ಸಾರಿ ಸ್ಪೇಸ್ ಅಲ್ಲಿ ನಡೆಯುವಂತ ರೇಡಿಯೇಷನ್ ಇಂದ ಸ್ಯಾಟಲೈಟ್ಸ್ ಡ್ಯಾಮೇಜ್ ಆಗೋಗುತ್ತೆ, ನಮ್ಮ ಮೊಬೈಲ್ ಅಂತೂ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗೋಗುತ್ತೆ, ಅದರಲ್ಲಿ ಇರುವಂತ ಸರ್ಕ್ಯೂಟ್ಸ್ ಎಲ್ಲಾನು. ಇಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಸ್ಪೇಸ್ ಅಲ್ಲಿ ಮೊಬೈಲ್ ಅನ್ನೋದು ಯೂಸ್ ಮಾಡ್ಬೇಕು ಅಂದ್ರೆ ಅದನ್ನ ಸ್ಯಾಟಲೈಟ್ ಅಲ್ಲಿ ಇಕ್ಕಿ ತುಂಬಾ ಸೇಫ್ ಆಗಿ ಅಲ್ಲಿಗೆ ಎತ್ಕೊಂಡು ಹೋಗ್ಬೇಕು. ಅದೇ ರೀತಿ ಸ್ಪೇಸ್ ಅಲ್ಲಿ ಮಾಮೂಲಿ ಮೊಬೈಲ್, ನಾವು ಭೂಮಿ ಮೇಲೆ ಯಾವ ರೀತಿ ಮಾಮೂಲಿ ಮೊಬೈಲ್ ಹೆಂಗ್ ಯೂಸ್ ಮಾಡ್ತಿರೋ ಆ ರೀತಿ ಸ್ಪೇಸ್ ಅಲ್ಲಿ ಯೂಸ್ ಮಾಡಕ್ ಆಗಲ್ಲ. ಮೊಬೈಲ್ ಗೆ ಅದಕ್ಕೆ ಆದಂತ ಸೆಕ್ಯೂರಿಟೀಸ್ ಅನ್ನೋದು ಕೊಡ್ಬೇಕು ಅಂದ್ರೆ ಅಲ್ಲಿರುವಂತ ಟೆಂಪರೇಚರ್ ಇಂದ ಪ್ರತಿಯೊಂದರಿಂದನು ಅದಕ್ಕೆ ಏನು ಆಗಿಲ್ದಂಗೆ ನೋಡ್ಕೊಬೇಕು. ಆದ್ರೆ ಇಲ್ಲಿಗಂಟ ಆ ಟೆಕ್ನಾಲಜಿನ ನಾವು ಡೆವಲಪ್ ಮಾಡಿಲ್ಲ, ಆದ್ರೆ
ಮುಂದೊಂದು ದಿನ ಡೆವಲಪ್ ಆಗ್ಬಹುದು, ಅದು ಕಾದು ನೋಡೋಣ. ಆದ್ರೆ ಈಗ ಇರುವಂತ ಮೊಬೈಲ್ಸ್ ನ ನಾವು ಸ್ಪೇಸ್ ಗೆ ಎತ್ಕೊಂಡು ಹೋಗಿ ಮಾತಾಡಕ್ ಆಗಲ್ಲ, ಅಲ್ಲಿ ಮೊಬೈಲ್ ಅನ್ನೋದು ವರ್ಕೇ ಆಗಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ನೀವು ಸ್ಪೇಸ್ ಅಲ್ಲಿ ಮೊಬೈಲ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಕ್ವಶನ್ ಗೆ ಆನ್ಸರ್ ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇದೇ ರೀತಿಯಾದಂತ ಕ್ವಶನ್ಸ್ ಇದ್ರು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಆ ಒಂದು ಟಾಪಿಕ್ ಮೇಲೆ ಒಂದು ವಿಡಿಯೋನ ಮಾಡೇ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರು ನಮ್ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ.